ಶಿವಮೊಗ್ಗದಲ್ಲಿ ಕರ್ನಾಟಕ ಬಂದ್ನ ಪರಿಣಾಮ ಏನಿದೆ, ಯಾವ ರೀತಿಯಲ್ಲಿ ಕಂಡು ಬರ್ತಾ ಇದೆ ಶಿವಮೊಗ್ಗ ನೋಡೋಣ. ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಸ್ಥಳದಿಂದ ವಾಕ್ ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ರಹಿಸಿ ಕರೆ ನೀಡಿರುವ ಕರ್ನಾಟಕ ಬಂದ್ ಶಿವಮೊಗ್ಗದಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅಂತಲೇ ಹೇಳ್ಬೋದು. ನಾನು ಇವಾಗ ಶಿವಮೊಗ್ಗದ ಅಶೋಕ ವೃತ್ತದಲ್ಲಿದ್ದೀನಿ. ನನ್ನ ಎದುರುಗಡೆ ಖಾಸಗಿ ಬಸ್ ನಿಲ್ದಾಣ ಇದೆ. ಸುಮಾರು ಕರ್ನಾಟಕದಲ್ಲಿ ಎರಡನೇ ಅತಿ ದೊಡ್ಡ ಖಾಸಗಿ ಬಸ್ ನಿಲ್ದಾಣ ಇದೆ. ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಬಸ್ಗಳ ಸಂಚಾರ ಇರುತ್ತೆ, ಆದರೆ ಬಸ್ಗಳು ಎಂದಿನಂತೆ ಸಂಚಾರ ಮಾಡ್ತಿದ್ವೆ. ನನ್ನ ಇನ್ನೊಂದು ಭಾಗದಲ್ಲಿ ಸರ್ಕಾರಿ ಬಸ್ ನಿಲ್ದಾಣ ಇದೆ. ಸರ್ಕಾರಿ ಬಸ್ ನಿಲ್ದಾಣದಲ್ಲೂ ಕೂಡ ಎಂದಿನಂತೆ ಬಸ್ ಸಂಚಾರ ನಡೀತಾನೆ ಇದೆ. ಯಾವುದೇ ರೀತಿಯಿಂದ ಕೂಡ ಸಂಚಾರ ಅಸ್ತವ್ಯಸ್ತ ಆಗಿಲ್ಲ. ಸಿಟಿ ಬಸ್ ಕೂಡ ಓಡಾಡ್ತಿದ್ದಾವೆ, ಆಟೋಗಳು ಕೂಡ ಓಡಾಡ್ತಿದ್ದಾವೆ ಅಂತ ಹೇಳ್ಬೋದು. ಎಲ್ಲ ಕಡೆಯೂ ಕೂಡ ಅಂಗಡಿ ಮುಗ್ಗಟ್ಟುಗಳು ತೆರೆದಿದ್ದಾವೆ. ಅಂಗಡಿ ಮುಗ್ಗಟ್ಟುಗಳು ತೆರೆದು ಯಾವುದೇ ರೀತಿಯಿಂದ ಕೂಡ ವ್ಯಾಪಾರ ವಹಿವಾಟಿಗೆ ತೊಂದರೆ ಆಗಿಲ್ಲ. ಜನಜೀವನ ಎಂದಿನಂತೆ ಸಾಗಿದೆ. ಆಟೋ ಸಂಚಾರ ಸೇರಿದ ಹಾಗೆ ಎಲ್ಲವಾಗಿದೆ. ಶಾಲಾ ಬಸ್ಗಳು ಕೂಡ ಸಂಚಾರ ಮಾಡ್ತಾ ಇದ್ದಾವೆ. ಚಿತ್ರಮಂದಿರಗಳು ಸಂಚಾರ ಆಗ್ತಾ ಇದೆ. ಪೆಟ್ರೋಲ್ ಬಂಕ್ಗಳು ಕೂಡ ಓಪನ್ ಆಗಿದ್ದಾವೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಮುಖ್ಯಮಂತ್ರಿ ತವರು ಜಿಲ್ಲೆಯಲ್ಲಿ ಕರ್ನಾಟಕ ಬಂದ್ಗೆ ಯಾವುದೇ ರೀತಿಯಿಂದ ಬೆಂಬಲ ವ್ಯಕ್ತವಾಗಿಲ್ಲ. ಶಿವಮೊಗ್ಗದಿಂದ ಕ್ಯಾಮರಾ ಪರ್ಸನ್ ಅತೀಕ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್.